ನಮಸ್ಕಾರ ಸ್ನೇಹಿತರೆ, ವಿಡಿಯೋ ಓಪನ್ ಮಾಡಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಇವತ್ತಿನ ವಿಡಿಯೋದಲ್ಲಿ ಈ ರೀತಿಯಾಗಿ ಒಂದು ವಿಳ್ಳೆದೆಲೆ ಮತ್ತು ಒಂದು ಅರಳಿ ಮರದ ಎಲೆಯಿಂದ ಹೇಗೆ ಹುಡುಗಿಯರನ್ನ ಆಂಟಿಯರನ್ನ ವಶೀಕರಣ ಮಾಡಿಕೊಳ್ಳೋದು ಅನ್ನೋದನ್ನ ತಿಳಿಸಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಗುರುಗಳ ನಂಬರ್ ಅನ್ನ ಕೊಟ್ಟಿದ್ದೇವೆ, ಡಿಸ್ ಮೇಲೆ ಕಾಣ್ತಾ ಇರಬಹುದು. ಆ ನಂಬರ್ ಗೆ ಈಗಲೇ ಕರೆ ಮಾಡಿ ಸ್ನೇಹಿತರೆ. ಅವರು ಇದಕ್ಕಿನ ಅಘೋರಿನಾಗ ಸಾಧುವಿದ್ದೆಯಿಂದ ಬಲಿಷ್ಠವಾದ ಪೂಜೆಯಿಂದ ನೀವು ಇಷ್ಟಪಡುವ ಆಂಟಿಯಾಗಿರ್ಲಿ ಹುಡುಗಿಯಾಗಿರ್ಲಿ ಕ್ಷಣ ಮಾತ್ರದಲ್ಲಿ ನಿಮ್ಮ ಕಡೆಗೆ ಬಂದು ವಶೀಕರಣ ಆಗಬೇಕು ಸ್ನೇಹಿತರೆ. ಹಾಗೆ ಮಾಡಿ ಕೊಡುತ್ತಾರೆ, ನಂಬಿಕೆ ಅಲ್ವಾ? ಈಗಲೇ ಒಂದು ಕರೆ ಮಾಡಿ ಅವರೊಂದಿಗೆ ಮಾತನಾಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೋಡಿ, ನೀವು ಇಷ್ಟಪಟ್ಟಂತ ಸ್ತ್ರೀ ಆಗಲಿ ಅಥವಾ ಪುರುಷರಾಗಲಿ ನಿಮ್ಮ ಹೆಂಡತಿ ನಿಮ್ಮಿಂದ ಜಗಳ ಮಾಡಿ ದೂರ ಆಗಿದ್ರೆ ಅಥವಾ ನಿಮ್ಮ ಗೆಳತಿ ನಿಮ್ಮಿಂದ ದೂರ ಹೋಗಿದ್ರೆ ನೀವು ಯಾರ ಮೇಲೆ ಆಂಟಿಯನ್ನಾಗಲಿ ಹುಡುಗಿಯನ್ನಾಗಲಿ ಇಷ್ಟಪಟ್ಟಿದ್ರೆ ಅಂಥವರನ್ನ ಈಸಿಯಾಗಿ ಮತ್ತು ಸುಲಭವಾಗಿ ವಶೀಕರಣವನ್ನ ಮಾಡಿಕೊಡಲಿದ್ದಾರೆ. ಇದಲ್ಲದೆ ಮತ್ತೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಲಕ್ಷ್ಮೀ ವಶೀಕರಣ, ಉದ್ಯೋಗ ಸಮಸ್ಯೆ ಇದ್ದರೆ ಅಂತಹ ಅನೇಕ ಸಮಸ್ಯೆಗಳಿಗೆ ಶಾಶ್ವತವಾದಂತಹ ಪರಿಹಾರವನ್ನ ನಮ್ಮ ಗುರುಜಿಯವರು ಮಾಡಿಕೊಡಲಿದ್ದಾರೆ. ಈಗಲೇ ಡಿಸ್ಪ್ಲೇ ಮೇಲೆ ನಂಬರ್ ಇದೆ, ಈ ನಂಬರ್ಗೆ ಉಚಿತವಾಗಿ ಕಾಲ್ ಅನ್ನ ಮಾಡಿ ಅವರು ಖಚಿತವಾದಂತಹ ಪರಿಹಾರವನ್ನ ನಿಮಗೆ ನೀಡಿ ಕೊಡಲಿದ್ದಾರೆ. ಈ ನೀವು ಎಷ್ಟೋ ಜ್ಯೋತಿಷ್ಯರಲ್ಲಿ ಹೋಗಿ ಹಣ ನೆಮ್ಮದಿಯನ್ನು ಕಳೆದುಕೊಂಡಿದ್ದರೆ ಚಿಂತಿಸಬೇಡಿ, ಈಗಲೇ ನಮ್ಮ ಗುರುಜಿಗೆ ಕಾಲ್ ಮಾಡಿ ಅವರು ನಿಮಗೆ ಶಾಶ್ವತವಾದಂತಹ ಪರಿಹಾರವನ್ನ ನೀಡಿ ಕೊಡ್ತಾರೆ. ಓಕೆ ಸ್ನೇಹಿತರೆ, ಈ ತಂತ್ರವನ್ನು ಮಾಡಲು ಈ ರೀತಿಯಾಗಿ ಒಂದು ಅರಳಿ ಮರದ ಎಲೆ ಮತ್ತು ಒಂದು ವಿಳ್ಳೆದೆಲೆ. ಸ್ನೇಹಿತರೆ, ವಿಳ್ಳೆದೆಲೆಯಲ್ಲಿ ಮಹಿಳೆಯರ ಹೆಸರು ಮತ್ತೆ ಅರಳಿ ಮರದ ಎಲೆಯಲ್ಲಿ ನಿಮ್ಮ ಹೆಸರು ಸ್ನೇಹಿತರ ಬರೆದು ಬಿಟ್ಟು ಸ್ನೇಹಿತರ ಒಂದು ಮಂತ್ರವನ್ನ ಹೇಳ್ತೇನೆ ನೋಡಿ. ಸ್ವಲ್ಪ ಸ್ವಲ್ಪ ಅರಿಶಿಣ ಹಾಕಿ ಸ್ವಲ್ಪ ಕುಂಕುಮ ಮತ್ತೆ ಎಲ್ಲಾ ರೀತಿಯಾಗಿ ಪೂಜೆಯನ್ನ ಮಾಡಬೇಕು ಸ್ನೇಹಿತರ. ಪೂಜೆಯನ್ನ ಮಾಡಿ ಆದ ಮೇಲೆ ಈ ಒಂದು ಕಾರ್ಯವನ್ನ ಮಾಡಬೇಕಾಗುತ್ತೆ ಸ್ನೇಹಿತರ. ಒಂದು ಎರಡೆರಡು ನಿಂಬೆಹಣ್ಣನ್ನು ಇಟ್ಕೊಳ್ಳಿ. ನಿಂಬೆಹಣ್ಣನ್ನು ಇಟ್ಕೊಂಡು ಅದಕ್ಕೆ ವಿಳ್ಳೆ ತೆಗಿಬೇಕಾಗುತ್ತೆ. ವಿಳ್ಳೆ ತೆಗೆದು ತೆಗಿ ಲಾಸ್ಟ್ಗೆ ಮಾಡಬೇಕಾದನ್ನ ಒಂದು ಮಂತ್ರವನ್ನು ಕೂಡ ಹೇಳ್ತೀನಿ ನೋಡಿ. ಓಂ ರೀಂ ಬ್ರೀಂ ಕ್ಲೀಂ ಶ್ರೀಂ ರಂ ಫಟ್ ಸ್ವಾಹ ಅನ್ನುವ ಮಂತ್ರವನ್ನು ಪಠನೆ ಮಾಡುತ್ತಾ ಸ್ನೇಹಿತರೆ, ಈ ರೀತಿಯಾಗಿ ನೀವು ಒಂದು ವಿಳ್ಳೆದೆಲೆಯನ್ನ ಇದರ ಮಧ್ಯದಲ್ಲಿ ಇಟ್ಟು ಸ್ನೇಹಿತರೆ ಕಂಕಣ ಕಟ್ತಾರೆ ಗೊತ್ತಾ, ಆ ರೀತಿ ಕಂಕಣವನ್ನ ಕಟ್ಟಬೇಕು ಸ್ನೇಹಿತರೆ. ಕಟ್ಟಿಬಿಟ್ಟು ಸ್ನೇಹಿತರೆ ಆ ಒಂದು ದಾರದಿಂದ, ಮೂರು ದಿನಸಿನ ದಾರದಿಂದ ಹೋಗಿ ಸ್ಮಶಾನದಲ್ಲಿ ಹೋಗಿ ಆ ಒಂದು ಕಂಕಣವನ್ನ ಕಟ್ಟಿ ಬರಬೇಕು. ಯಾವುದಾದರೂ ಒಂದು ಮರಕ್ಕೆ ಕಟ್ಟಿ ನೀವು ಬೇಡಿಕೊಂಡು ವಾಪಸ್ ತಿರುಗಿ ನೋಡದೆ ಬನ್ನಿ, ಖಂಡಿತವಾಗಲೂ ನಿಮ್ಮ ಕಾರ್ಯ ಸಕ್ಸಸ್ ಆಗುತ್ತೆ. ಇಲ್ಲವಾದಲ್ಲಿ ನಮ್ಮ ಗುರುಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅತಿ ಸುಲಭವಾಗಿ ಮಾಡಿಕೊಡ್ತಾರೆ.